ಕೋವಿಡ್ ಬಗ್ಗೆ ಕೇಂದ್ರ ಸರ್ಕಾರ ಈಗಾಗಲೇ ಒಂದು ಜಾಗೃತಿ ಆಗಿರಬೇಕು ಅನ್ನುವಂತ ಒಂದು ಸೂಚನೆಯನ್ನು ಕೊಟ್ಟಿದೆ ಕಳೆದ ಒಂದು 8 ದಿನದಿಂದ ಅಲ್ಪ ಮಟ್ಟದ ಸಂಖ್ಯೆಗಳು ಅಲ್ಲಲ್ಲಿ ಅಲ್ಲಲ್ಲಿ ಹೆಚ್ಚಾಗ್ತಿದೆ ವಿಶೇಷವಾಗಿ ಕೇರಳ ಮತ್ತು ಮಹಾರಾಷ್ಟ್ರದಲ್ಲಿ ಹೀಗಾಗಿ ಪ್ರಧಾನಮಂತ್ರಿಗಳೇ ಸ್ವಂತ 27ನೇ ತಾರೀಕು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಇಡೀ ರಾಷ್ಟ್ರದಲ್ಲಿ ಇರುವಂತಹ ಕೋವಿಡ್ ಪರಿಸ್ಥಿತಿ ಮತ್ತು ತೆಗೆದುಕೊಳ್ಳಬೇಕಾದ ಕ್ರಮ ಬಗ್ಗೆ ಮುಖ್ಯಮಂತ್ರಿಗಳ ಒಂದು ವಿಡಿಯೋ ಕಾನ್ಫರೆನ್ಸ್ ಕರೆದಿದ್ದಾರೆ ಒಟ್ಟಾರೆ ಈ ಹಿಂದಿನ ಅನುಭವದಿಂದ ಮೂರು ಅಲೆಗಳ ಅನುಭವದಿಂದ ಪ್ರಿಕಾಷನರಿ ಮೆಷರ್ಸನ್ನು ತೆಗೆದುಕೊಳ್ಳುವಂಥದ್ದು ಸೂಕ್ತ ಅನ್ನುವಂಥ ಮಾತನ್ನು ಪರಿಣಿತರು ಕೂಡ ಹೇಳಿದ್ದಾರೆ ಈಗಾಗಲೇ ನಮ್ಮ ಆರೋಗ್ಯ ಸಚಿವರು ಈ ಬಗ್ಗೆ ಹಲವಾರು ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ ಒಟ್ಟಾರೆ 27ನೇ ತಾರೀಕು ಪ್ರಧಾನಮಂತ್ರಿಗಳ ಒಂದು ವಿಡಿಯೋ ಕಾನ್ಫರೆನ್ಸ್ ನಂತರ ರಾಜ್ಯದಲ್ಲಿ ಕೋವಿಡ್ ನಿರ್ವಹಣೆ ಬಗ್ಗೆ ಸ್ಪಷ್ಟವಾದಂಥ ಸೂಚನೆಗಳನ್ನು ನಾವು ಕೊಡ್ತೀವಿ ಮತ್ತು ಜನರು ಜಾಗೃತವಾಗಿರಬೇಕನ್ನುವಂಥದ್ದು ಬಹಳ ಮುಖ್ಯ ಯಾಕಂದರೆ ಕೋವಿಡ್ ಎರಡನೇ ಅಲೆ ಬಂದಾಗ ಇದೇ ಥರ ಅಲ್ಲಿ ಅತ್ಯಂತ ಕಡಿಮೆ ಸಂಖ್ಯೆಯಲ್ಲಿ ಪ್ರಾರಂಭ ಆಗಿ ಮುಂದೆ ಅದು ಉಲ್ಬಣ ಆಯಿತು ಮತ್ತು ಈಗಾಗಲೇ ಸೈಂಟಿಸ್ಟು ಇದರ ಯಾವ ಇದು ಒಮ್ರಿಕಾನ್ ಯಾವ ಮಾದರಿಯಲ್ಲಿದೆ ಏನಿದೆ ಅದನ್ನು ಕೂಡ ಎಲ್ಲ ನೋಡ್ತಾ ಇದ್ದಾರೆ ಒಂದು ಪ್ರೋಟೋಕಾಲನ್ನು ನಾವು ತಯಾರು ಮಾಡ್ತೀವಿ 27ರಲ್ಲಿ ಡೌನ್ಲೋಡ್ ಪಬ್ಲಿಕ್ ನೆಕ್ಸ್ಟ್